ಜನವರಿ 2022ರಲ್ಲಿ ದ ವೈರ್ ಅಂತರ್ಜಾಲ ಸುದ್ದಿಪತ್ರಿಕೆ ಸರಣಿ ಲೇಖನವನ್ನು ಪ್ರಕಟಣೆ ಮಾಡುತ್ತೆ. ಇದರ ಒಟ್ಟಾರೆ ಸಾರಾಂಶ ಏನು ಅಂತ ಹೇಳಿದ್ರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ಜನಪ್ರಿಯವಾಗಲಿಕ್ಕೆ ಕಾರಣ ಏನು, ಮೋದಿಯವರು ಇಷ್ಟೊಂದು ಟ್ವಿಟರ್ ಫಾಲೋವರ್ಗಳನ್ನು ಹೊಂದಿರಲಿಕ್ಕೆ ಕಾರಣ ಏನು, ಹೇಗೆ ಫೇಸ್ಬುಕ್ನಲ್ಲಿ ಬಹಳಷ್ಟು ಜನ ಭಾರತೀಯ ಜನತಾ ಪಾರ್ಟಿಯನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಕಾರಣ ಏನು, ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಹೇಗೆ ಅಂತ ಹೇಳಿದ್ರೆ, ಒಂದು ಟೆಕ್ ಫಾಗ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪನ್ನು ಭಾರತೀಯ ಜನತಾ ಪಾರ್ಟಿಯ ಐಟಿ ಸೆಲ್ನವರು ಬಳಸ್ತಾರೆ. ಅದನ್ನು ಬಳಸೋದ್ರಿಂದ ನೀವು ಹೇಗೆ ಬೇಕಾದರೂ ಸಾಮಾಜಿಕ ಜಾಲತಾಣವನ್ನು ಮ್ಯಾನುಪುಲೇಟ್ ಮಾಡಬಹುದು, ನಿಮಗೆ ಬೇಕಾದ ಹಾಗೆ ಫೇಕ್ ಫಾಲೋವರ್ಸ್ಗಳನ್ನು ಕ್ರಿಯೇಟ್ ಮಾಡಬಹುದು, ಲೈಕ್ ಮಾಡಬಹುದು ಮತ್ತು ಹೊಸ ಹೊಸ ಟ್ರೆಂಡ್ಗಳನ್ನು ಹುಟ್ಟಾಕ್ಬೋದು. ಈ ಟೆಕ್ ಫಾಗ್ ಅನ್ನುವಂಥ ಆ್ಯಪ್ ಭಾರತೀಯ ಜನತಾ ಪಾರ್ಟಿಯ ಜನಪ್ರಿಯತೆಗೆ ಮೂಲ ಕಾರಣ ಅಂಥೇಳಿ ಒಂದು ಸರಣಿ ಲೇಖನವನ್ನು ಪ್ರಕಟಣೆ ಮಾಡ್ತಾರೆ. ಇದು ಅಕ್ಟೋಬರ್ ತನಕನೂ ವೈರ್ನ ವೆಬ್ಸೈಟ್ನಲ್ಲಿ ಇತ್ತು. ಇದು ಪ್ರಕಟವಾದ ನಂತರದಲ್ಲಿ ಜಾಗತಿಕ ಮಾಧ್ಯಮಗಳು, ನ್ಯೂಯಾರ್ಕ್ ಟೈಮ್ಸ್ ಆಗ್ಬೋದು, ವಾಷಿಂಗ್ಟನ್ ಪೋಸ್ಟ್ ಆಗ್ಬೋದು, ಅನೇಕ ಜಾಗತಿಕ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳು, ಇಲ್ಲಿರುವಂತಹ ನೆಟ್ಟಿಗರು ಸುಮಾರು ಜನ ಅದನ್ನು ಶೇರ್ ಮಾಡಿಕೊಂಡ್ರು ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತಿತರ ಅವರ ಬೆಂಬಲಿಗರಿಗೆ, ಮೋದಿಯವರಿಗೆ ಸಿಕ್ಕಾಪಟ್ಟೆ ಬೈದು ಪೋಸ್ಟ್ಗಳನ್ನು ಹಾಕಿದ್ರು. ಅದರ ನಂತರದಲ್ಲಿ ಅಕ್ಟೋಬರ್ 2022ರಲ್ಲಿ ಇದೇ ವೈರ್ ಪತ್ರಿಕೆ ಇನ್ನೊಂದು ಲೇಖನವನ್ನು ಪ್ರಕಟಣೆ ಮಾಡುತ್ತೆ. ಏನು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯ ಐಟಿ ಸೆಲ್ನ ಮುಖ್ಯಸ್ಥ ಅಮಿತ್ ಮಾಲವೀಯ ಅವರಿಗೆ ವಿಶೇಷ ಅಧಿಕಾರಗಳನ್ನು ಕೊಡಲಾಗಿದೆ. ಯಾರು ಕೊಟ್ಟಿದ್ದು? ಇದು ಅಂತರ್ಜಾಲ ತಾಣಗಳಾದಂಥ ವಾಟ್ಸ್ಆ್ಯಪ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನ ಮಾಲೀಕತ್ವ ಹೊಂದದಂಥ ಮೆಟಾ ಇಂಕ್ ಅನ್ನುವಂಥ ಒಂದು ಕಂಪನಿ ಇವರಿಗೆ ವಿಶೇಷ ಅಧಿಕಾರವನ್ನು ಕೊಟ್ಟಿದೆ. ಆ ವಿಶೇಷ ಅಧಿಕಾರದ ಹೆಸರು ಎಕ್ಸ್ಚೆಕ್ ಅಂತ. ಎಕ್ಸ್ಚೆಕ್ ಅಂದರೆ ಏನು? ನೀವು ಯಾವುದೇ ಜಾಲತಾಣಗಳಲ್ಲಿ ನಿಮಗೆ ವಿರುದ್ಧವಾದಂಥ ಸುದ್ದಿ ಏನಾದರೂ ಬಂದರೆ ಅಥವಾ ನಿಮಗೆ ಇಷ್ಟವಾಗದ ಏನಾದರೂ ಕಂಟೆಂಟ್ ಬಂದರೆ ತಕ್ಷಣದಲ್ಲಿ ಅದನ್ನು ತೆಗೆದುಹಾಕಬಹುದು. ನೀವು ಒಂದು ನಿಮ್ಮ ಎಕ್ಸ್ಚೆಕ್ ಅಧಿಕಾರವನ್ನು ಬಳಸಿ ಆ ಕಂಟೆಂಟನ್ನು ಕಿತ್ತಾಕಿ ಬಿಡಬಹುದು. ಇದನ್ನು ತುಂಬ ದೊಡ್ಡದಾಗಿ ಪ್ರಚಾರ ಮಾಡಿ 2-3 ಸೀರೀಸ್ಗಳಲ್ಲಿ ಜಾಹ್ನವಿ ಸೇನ್ ಅನ್ನುವಂಥ ಅವರ ಡೆಪ್ಯೂಟಿ ಎಡಿಟರ್ ಬರೀತಾರೆ ಮತ್ತು ಸಿದ್ಧಾರ್ಥ ವರದರಾಜನ್ ಬರೀತಾರೆ. ಇದನ್ನು ಬರೆದಿದ್ದಷ್ಟೇ ಅಲ್ಲ, ಅದನ್ನು ಯೂಟ್ಯೂಬ್ನಲ್ಲಿ, ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಾರೆ ಮತ್ತು ಜಾಗತಿಕ ಮಾಧ್ಯಮಗಳು ಕೂಡ ಇದರ ಬಗ್ಗೆ ಆಕರ್ಷಿತರಾಗಿ ತಮ್ಮ ಪತ್ರಿಕೆಗಳಲ್ಲಿ, ಜಾಲತಾಣಗಳಲ್ಲಿ ಎಲ್ಲ ಕಡೆ ಬರ್ಕೊಳ್ತಾರೆ. ಇದಿಷ್ಟಾದ ಮೇಲೆ ಇದರ ಬಗ್ಗೆ ಅನೇಕ ಜನ ಕುತೂಹಲಿಗಳು, ಅವರೇನು ಭಾರತೀಯ ಜನತಾ ಪಾರ್ಟಿ ಸಪೋರ್ಟರ್ಸ್ ಅಲ್ಲ, ಕೆಲವರಂತೂ ವಿರೋಧಿಗಳೇ, ಆಕಾರ್ ಪಟೇಲ್ ತಗೊಳ್ಳಿ, ಆಕಾರ್ ಪಟೇಲ್ ಒಂದು ಕಡೆ ಬರೀತಾರೆ, ಇದೆಲ್ಲ ನೋಡಿದ್ರೆ ಈ ವೈರ್ನ ಲೇಖನಕ್ಕೆ ಯಾವುದೇ ರೀತಿ ಅಧಿಕೃತತೆ ನನಗೆ ಕಾಣಿಸಲ್ಲ, ಇದೇನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅನಿಸುತ್ತೆ ಅಂಥೇಳಿ ಬರೀತಾರೆ. ಸುಮಾರು ಜನ ಇದನ್ನು ಸ್ವತಂತ್ರವಾಗಿ ಅಧ್ಯಯನ ಮಾಡಿ ವೈರ್ ಬರೆದಿರೋದು ಸಂಪೂರ್ಣ ಸುಳ್ಳು ಅಂಥೇಳಿ ದಾಖಲೆಗಳ ಸಮೇತ ಮುಂದಿಡ್ತಾರೆ. ಅಷ್ಟೊತ್ತಿಗೆ ಏನಾಗುತ್ತೆ, ಇದೇ ಮೆಟಾ ಇಂಕ್ ಕಂಪನಿ ತನ್ನ ಅಧಿಕೃತ ಹೇಳಿಕೆಯನ್ನು ರಿಲೀಸ್ ಮಾಡಿ ವೈರ್ ಇದು ಸಂಪೂರ್ಣವಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದೆ, ಇದರಲ್ಲಿ ಏನು ತಥ್ಯಾಂಶ ಇಲ್ಲ, ಇದು ಸಂಪೂರ್ಣವಾಗಿ ಸುಳ್ಳು ಅಂಥೇಳಿ ಅಧಿಕೃತವಾಗಿ ಪ್ರಕಟಣೆ ಮಾಡುತ್ತೆ. ಅಷ್ಟಾದರೂ ಕೂಡ ವೈರ್ ಸುಮ್ಮನಾಗಲ್ಲ, ಏನು ಮಾಡ್ತಾರೆ, ಅವರ ಮೆಟಾ ಕಂಪನಿಯ ಒಬ್ಬ ಸ್ಟೋನ್ ಅನ್ನುವಂಥ ಮುಖ್ಯಸ್ಥ ಅವರ ಕಂಪನಿಯ ಒಳಗಡೆ ಕೆಲವು ಇಮೇಲ್ಗಳನ್ನು ಕಳಿಸಿದ್ದಾರೆ. ಓ, ಇದು ವೈರ್ಗೆ ಹೇಗೆ ಸಿಕ್ತು, ನಮ್ಮ ಎಂಪ್ಲಾಯಿಗಳು ನೀವು ಯಾಕೆ ವೈರ್ಗೆ ಈ ಸುದ್ದಿಯನ್ನು ಹಂಚ್ಕೊಂಡ್ರಿ, ಇದೆಲ್ಲ ನಮ್ಮ ಟಾಪ್ ಸೀಕ್ರೆಟ್ ಇತ್ತಲ್ಲ, ಇದನ್ನ ಯಾಕೆ ಹಂಚ್ಕೊಂಡ್ರಿ ಅಂತೇಳಿ ನೋಡಿ ಮೇಲ್ ಕಳಿಸಿದ್ದಾರೆ ಅಂತೇಳಿ ಅದರ ಸ್ಕ್ರೀನ್ಶಾಟ್ಗಳನ್ನು ಹಾಕ್ತಾರೆ. ಆವಾಗ ಮತ್ತೆ ಮೆಟಾ ಕಂಪನಿ, ಇಲ್ಲ ಇದು ಕೂಡ ಫೇಕ್, ನಿಮ್ಗೆ ಯಾರೋ ಮೋಸ ಮಾಡ್ತಾ ಇದ್ದಾರೆ ಅಥವಾ ನೀವು ಬೇಕಂತ ಇದನ್ನು ಈ ರೀತಿ ನಮ್ಮ ಇಮೇಜನ್ನು ಟಾರ್ನಿಷ್ ಮಾಡಲಿಕ್ಕೆ ಮಾಡ್ತಾ ಇದ್ದೀರಿ ಅಂಥೇಳಿ ಸ್ಪಷ್ಟನೆಯನ್ನು ಕೊಡುತ್ತೆ. ದಾಖಲೆಗಳ ಸಮೇತ ಇದು ಫೇಕ್ ಅಂತ ಪ್ರೂವ್ ಮಾಡುತ್ತೆ. ಆವಾಗ ಅಕ್ಟೋಬರ್ ಕೊನೆಯ ವಾರದಲ್ಲಿ ವೈರ್ ಪತ್ರಿಕೆ ತನ್ನ ಜಾಲತಾಣದಿಂದ ಎಲ್ಲ ಸುದ್ದಿಗಳನ್ನು, ಮೊದಲು ಅವರು ಪ್ರಕಟಣೆ ಜನವರಿ 2022ರಲ್ಲಿ ಪ್ರಕಟ ಮಾಡಿದಂಥ ಸುದ್ದಿಗಳನ್ನು ಮತ್ತು ಅಕ್ಟೋಬರ್ನಲ್ಲಿ ಪ್ರಕಟ ಮಾಡಿದಂಥ ಸುದ್ದಿಯನ್ನು ಸಂಪೂರ್ಣವಾಗಿ ನಾವು ಮಾಡಿದ್ದು ತಪ್ಪಾಗಿದೆ ಅಂಥೇಳಿ ಅದನ್ನು ತೆಗಿತಾರೆ. ಅದನ್ನು ತೆಗೆದ ನಂತರ ಅಮಿತ್ ಮಾಲವೀಯ ಅವರು
ಒಂದು ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡ್ತಾರೆ. ದೆಹಲಿ ಪೊಲೀಸರು ತಮ್ಮ ಶೋಧ ಕಾರ್ಯವನ್ನು ಶುರು ಮಾಡ್ತಾರೆ. ಆ ಶೋಧ ಕಾರ್ಯವನ್ನು ಶುರು ಮಾಡಿದ ನಂತರದಲ್ಲಿ ವೈರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ನನ್ನ ತಪ್ಪಲ್ಲ, ಯಾರೋ ಒಬ್ಬರು ದೇವೇಶ್ ಕುಮಾರ್ ಅಂತ ನಮ್ಮ ಎಂಪ್ಲಾಯಿ ಇದ್ದರು, ಅವರೇ ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ದು, ಅವರು ನಮಗೆ ಮೋಸ ಮಾಡಿದ್ದಾರೆ ಅಂತೇಳಿ ಇವರು ಎಫ್ ಐ ಆರ್ ಲಾಡ್ಜ್ ಮಾಡ್ತಾರೆ. ಇಷ್ಟು ನಡೆದಂಥ ತಥ್ಯಗಳು. ಈಗ ವಿಶ್ಲೇಷಣೆಗೆ ಬರೋಣ. ಮೊದಲನೇ ಮಾತು, ಯಾವುದೇ ಒಂದು ಸುದ್ದಿ ಮಾಧ್ಯಮ, ಸುದ್ದಿ ಪತ್ರಿಕೆ, ದಿನಪತ್ರಿಕೆ ಯಾವುದೇ ಆಗಲಿ, ಅವರು ಪಬ್ಲಿಷ್ ಮಾಡಿದಂಥ ಕಂಟೆಂಟಿಗೆ ಸಂಪೂರ್ಣವಾಗಿ ಜವಾಬ್ದಾರರು ಯಾರು? ಅದರ ಸಂಪಾದಕರು. ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಮತ್ತು ನಮ್ಮ ಕಾನೂನಿನಲ್ಲೂ ಹಾಗೆ ಹೇಳುತ್ತೆ. ಆ ಎಂಟೈರ್ ಕಂಟೆಂಟ್ ಏನಿರುತ್ತೆ ಅದಕ್ಕೆ ಜವಾಬ್ದಾರರು ಸಂಪಾದಕರು ಅಂತ. ಈಗ ಅದೇ ಸಂಪಾದಕರು ನನಗೆ ಯಾರೋ ಒಬ್ಬರು, ನನ್ನ ಎಂಪ್ಲಾಯಿ ಇದನ್ನು ಬರ್ಕೊಟ್ರು, ಯಾರೋ ರಿಸರ್ಚ್ ಮಾಡಿಕೊಟ್ರು, ನಾನು ಬರೆದ್ಬಿಟ್ಟೆ ಅಂತ ಹೇಳಿದ್ರೆ ತಪ್ಪಿಸ್ಕೊಳ್ಳೋಕ್ಕಾಗುತ್ತ? ಹಾಗೆ ಯಾರು ಬೇಕಾದ್ರೂ ತಪ್ಪಿಸ್ಕೊಳ್ಬೋದು. ಯಾರಾದರೂ ಒಬ್ಬ ಪಿಕ್ ಪಾಕೆಟ್ ಮಾಡಿದವನು, ಒಬ್ಬ ಕೊಲೆಗಾರ, ಯಾವುದೇ ಅಪರಾಧಿ, ಇವತ್ತು ಹೇಳ್ಬೋದು ನನಗೆ ಯಾರೋ ಒಬ್ರು ತಲೆ ಕೆಡಿಸಿದ್ರು, ನನಗೆ ಅವ್ರು ಇನ್ಸ್ಟಿಗೇಟ್ ಮಾಡಿದ್ರು, ನಾನು ಹೋಗಿ ಕೊಲೆ ಮಾಡಿದೆ, ನಾನು ಹೋಗಿ ಪಿಕ್ ಪಾಕೆಟ್ ಮಾಡಿದೆ, ಅದು ಹೇಳಲಿಕ್ಕಾಗುತ್ತಾ? ಹಾಗೆ ಹೇಳಲಿಕ್ಕಾಗಲ್ಲ, ಅದು ಬಾಲಿಷವಾದದ್ದು ಮತ್ತು ಕಾನೂನುಬಾಹಿರವಾದದ್ದು. ಹಾಗಾಗಿ ವೈರ್ ಹೇಳ್ತಾ ಇರುವಂಥ ಅವರ ಸ್ಪಷ್ಟನೆಗಳಲ್ಲಿ ಯಾವುದೇ ಕಾನೂನುಬದ್ಧವಾಗಿಯೂ ಇಲ್ಲ, ಅದು ತಥ್ಯಗಳಿಗೂ ಕೂಡ ವಿರುದ್ಧವಾದದ್ದು. ಇದು ಒಂದು ಅಂಶ. ಎರಡನೇದು, ನಾನು ಹೇಳಿದೆ ಅವ್ರು ಏನೋ ಒಂದು ಎಪಾಲಜಿ ಬರೆದ್ರು, ಅದನ್ನು ಕ್ಷಮೆ ಕೋರಿದ್ರು ಅಂತ. ಅವರು ಕ್ಷಮೆ ಕೋರಿದ ವಿಧಾನವನ್ನು ದಯವಿಟ್ಟು ಗಮನಿಸಿ. ಅವ್ರು ಹೇಳೋದು ಅಮಿತ್ ಮಾಲವೀಯಗೆ ಬೇಜಾರಾಯಿತು, ನಮಗೆ ಕ್ಷಮೆ ಇರಲಿ ಅಂತ ಹೇಳಲ್ಲ. ಭಾರತೀಯ ಜನತಾ ಪಾರ್ಟಿಗಾಯಿತು, ಇಲ್ಲ. ನಮ್ಮ ಓದುಗರಿಗೆ ಅಪಮಾನ ಆಯಿತು, ಅದೂ ಇಲ್ಲ. ಅವ್ರು ಹೇಳೋದೇನು ಅಂದರೆ, ವೈರ್ ಒಂದು ಅತ್ಯಂತ ಪ್ರತಿಷ್ಠಿತ ಮತ್ತು ಅಧಿಕೃತವಾದಂಥ ಒಂದು ಸುದ್ದಿ ಮಾಧ್ಯಮ, ನಾವು ಇಂಥ ತಪ್ಪು ಮಾಡಬಾರ್ದಿತ್ತು, ಇದು ನಮ್ಮ ಎಡಿಟೋರಿಯಲ್ ಪಾಲಿಸಿಗೆ ವಿರುದ್ಧ ಅಂತ. ಇದಕ್ಕೆ ಯಾರು ಕ್ಷಮಾಪಣೆ ಅಂತಾರೋ ಅಥವಾ ಆತ್ಮರತಿ ಅಂತ ಹೇಳ್ತಾರೋ. ಮತ್ತು ನಿಮ್ಮ ಸುದ್ದಿಯನ್ನು ಆಧರಿಸಿ ಜಾಗತಿಕ ಮಾಧ್ಯಮಗಳಲ್ಲೆಲ್ಲ ಏನೇನು ಗಲೀಜು ಹಬ್ಬಿಬಿಟ್ಟಿದೆ, ಈಗಾಗಲೇ ಜನ ಸತ್ಯ ಅಂತ ನಂಬಿದ್ದಾರೆ, ನೀವು ಆ ಸ್ಟೋರಿಯನ್ನು ತೆಗೆದ ಮೇಲೆ ಕೂಡ ಆ ಜಾಲತಾಣಗಳಲ್ಲಿ ಆ ಸುದ್ದಿಗಳು ಹಾಗೇ ಇದೆ, ಅದ್ರ ಬಗ್ಗೆ ನಿಮ್ಗೆ ಜವಾಬ್ದಾರಿ ಇಲ್ವಾ? ಇಷ್ಟೆಲ್ಲ ಈಗಾಗಿದೆ. ಇವರೇ ಇವತ್ತು ನಾವು ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ, ನಾವು ಫೇಕ್ ಸುದ್ದಿಯನ್ನು ಹಬ್ಬಿಸಿದ್ವಿ ಅಂತಲೂ ಹೇಳಿದ್ದಾರೆ. ಪೊಲೀಸರು ಸಹಜವಾಗಿ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ಆ ಪೊಲೀಸ್ ತನಿಖೆ ಪ್ರಾರಂಭ ಆದ ನಂತರದಲ್ಲಿ ಕೆಲವು ಬುದ್ಧಿಜೀವಿಗಳು ಮತ್ತು ಎಡಪಂಥೀಯ ಚಿಂತಕರು ಇವತ್ತೇನು ಹೇಳ್ತಾ ಇದ್ದಾರೆ, ಅಯ್ಯೋ ವೈರ್ನವ್ರು ತಪ್ಪಾಗಿದೆ ಅಂತ ಒಪ್ಕೊಂಡ ಮೇಲೆ ನೀವು ಯಾಕೆ ಪೊಲೀಸರನ್ನು ಕಳಿಸ್ತೀರಿ ಅಂದರೆ ಅದರ ಅರ್ಥ ಏನು? ಒಬ್ಬ ಕೊಲೆಗಾರ ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ರೆ ಅವನನ್ನು ಹಿಡಿಬಾರ್ದು. ಅವನ ತಪ್ಪೊಪ್ಪಿಗೆ ಅವನ ಪ್ರಾಯಶ್ಚಿತ್ತ, ಅಲ್ಲಿಗೆ ಮುಗೀತು. ಪೊಲೀಸ್ ಕೇಸ್ ಇಲ್ಲ, ಏನಿಲ್ಲ, ಕೊಲೆ ಮಾಡಿದ್ರೆ ನಾನು ಸಾರಿ ಅಂದ್ಬಿಟ್ರೆ ಮುಗಿತಲ್ಲ. ಸಾರಿ ಕೂಡ ಅಲ್ಲ, ನನ್ನಂಥವನಿಂದ ಈ ಕೊಲೆ ನಡೆದು ಹೋಗಿದೆ, ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು, ನನ್ನಂಥ ದೊಡ್ಡ ವ್ಯಕ್ತಿ ಕೊಲೆ ಮಾಡುವಷ್ಟು ಮಟ್ಟ ಕೇಳಿದ್ನಲ್ಲ, ಇದು ನನ್ನ ಕ್ಷಮಾಪಣೆ. ಈಗ ಪೊಲೀಸ್ನವರು ಕೇಳಬಾರ್ದು ಇದನ್ನು. ಸೊ ಇದನ್ನು ಇವತ್ತು ಪತ್ರಿಕೋದ್ಯಮದ ಸ್ವಾತಂತ್ರ್ಯ ಅಂಥೇಳಿ ನಾವು ಹೇಳೋದಾದರೆ, ಇದನ್ನು ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳೋದಾದರೆ, ಹಾಗಾದರೆ ದ್ರೋಹ ಅಂದ್ರೇನು, ಮೋಸ ಅಂದ್ರೇನು? ಹಾಗಾದರೆ ಯಾವ ಪತ್ರಿಕೆ ಏನು ಬೇಕಾದರೂ ಫೇಕ್ ನ್ಯೂಸನ್ನು ಕೊಡಬಹುದಾ? ಅದು ಯಾವುದೇ ಇರಲಿ, ಇವತ್ತು ವೈರ್ ಇರಲಿ, ಇನ್ನೊಂದು ಪತ್ರಿಕೆ ಕೊಡಲಿ, ಈ ಥರದ ಫೇಕ್ ನ್ಯೂಸನ್ನು ಮಾಡಿದಾಗ ಕಾನೂನು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಬಳಸುತ್ತೆ. ಅದು ಮಾಡಬಾರ್ದು ಅಂತೇಳಿ ಇದನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರಿಧಿಯಲ್ಲಿ ತರಲಿಕ್ಕೆ ಹೊರಟವರಿಗೆ ನೇರವಾಗಿ ಪ್ರಶ್ನೆ ಏನಂತ ಹೇಳಿದ್ರೆ, ಹಾಗಾದರೆ ಫ್ರಾಡ್ ಮಾಡಿದ್ರೆ ಅವ್ನು ಸಾರಿ ಅಂದ್ಬಿಟ್ರೆ ಮುಗಿತಾ? ಅದು ಸಾರಿ ಕೂಡ ಅಲ್ಲ, ನನಗೆ ನಾನೇ ಕ್ಷಮಾಪಣೆ ಕೇಳ್ಕೊಂಬಿಟ್ರೆ ಮುಗಿತಾ? ಈ ಪ್ರಶ್ನೆಗಳನ್ನು ಇವತ್ತು ನಾವೆಲ್ಲರೂ ನಮ್ಮನ್ನು ಕೇಳ್ಕೊಳ್ಬೇಕಾಗಿದೆ. ಇದರ ಜೊತೆಗೆ ಕೊನೆಯದಾಗಿ ಏನು ಅಂತ ಹೇಳಿದ್ರೆ, ಇವತ್ತು ಮೆಟಾ ಕಂಪನಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಲ್ಲವನ್ನೂ ನಿಯಂತ್ರಣಕ್ಕೆ ತೆಗೆದುಕೊಂಡಂತಹ ಕಂಪನಿ, ಇವತ್ತು ನಾವು ಈ ಎಪಿಸೋಡ್ನಿಂದ ಕಲಿಯಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಇಡೀ ಅಂತರ್ಜಾಲ ಮಾಧ್ಯಮ ಕೆಲವು ಏಕಸ್ವಾಮ್ಯ ಬಂಡವಾಳಶಾಹಿಗಳ ಕೈನಲ್ಲಿದೆ. ಅವರೇ ಇದನ್ನು ಪೂರ್ತಿಯಾಗಿ ನಿಯಂತ್ರಣ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಏನೋ ಅವರಿಗೆ ಸರಿ ಅನ್ನಿಸ್ತೋ ತಪ್ಪು ಅನ್ನಿಸ್ತೋ, ಇವರು ಫೇಕ್ ನ್ಯೂಸನ್ನು ಶೇರ್ ಮಾಡಿದಾಗ ಇದು ಫೇಕ್ ಅಂತ ಹೇಳಿದ್ದಾರೆ. ನಾಳೆ ಇಡೀ ಮಾಧ್ಯಮ ಅವರ ಕಂಟ್ರೋಲಿಗೆ ಬಂದಾಗ ಅವರು ಒಂದು ವೇಳೆ ಭಾರತದ ವಿರುದ್ಧವಾಗಿ ನಿಂತರೆ, ನಮ್ಮ ದೇಶದ ವಿರುದ್ಧವಾಗಿ ನಿಂತರೆ, ನಮ್ಮ ಗತಿ ಏನು? ಇವತ್ತು ಯಾವ ಮಟ್ಟಕ್ಕೆ ಈ ಏಕಸ್ವಾಮ್ಯತೆ ಇವತ್ತು ನಮ್ಮ ಜಗತ್ತನ್ನು ಕಾಡ್ತಾ ಇದೆ, ಇದರ ಬಗ್ಗೆ ಒಂದು ದೀರ್ಘ ಯೋಚನೆ ನಾವು ಮಾಡಬೇಕಾಗಿದೆ. ಮತ್ತು ನಾವು ಹೇಳ್ತೀವಿ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಮ್ಮ ಸಂವಿಧಾನದಲ್ಲಿ ನಮಗೆ ಸ್ವಾತಂತ್ರ್ಯ ನೀಡಲಾಗಿದೆ. ಹೌದು, ಆ ಸ್ವಾತಂತ್ರ್ಯವನ್ನು ಅಭಿವ್ಯಕ್ತಿಗೊಳಿಸುವ ಮಾಧ್ಯಮ ನಮ್ಮ ಕೈಲಿ ಇಲ್ಲ. ಇವತ್ತು ಇವತ್ತು ಫೇಸ್ಬುಕ್ ನಮ್ಮ ಕಡೆ ಇಲ್ಲ, ಇನ್ಸ್ಟಾಗ್ರಾಮ್ ನಮ್ಮ ಕಡೆ ಇಲ್ಲ, ಯಾವುದೇ ಸಾಮಾಜಿಕ ಜಾಲತಾಣ ಇವತ್ತು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಭಾರತ ಮುಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಾಯತ್ತತೆಯನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗಬೇಕು, ನಮ್ಮ ನಿಜವಾದ ಸ್ವಾತಂತ್ರ್ಯ ಸಾಕಾರ ಆಗಬೇಕು ಅಂತ ಹೇಳಿದ್ರೆ, ಈ ಅಂತರ್ಜಾಲ ನಮಗೆ ಸ್ವಾಯತ್ತ ಅಂತರ್ಜಾಲವನ್ನು ನಮ್ಮ ದೇಶ ನಿರ್ಮಾಣ ಮಾಡಲಿಕ್ಕಾಗಬೇಕು. ಇದು ನಿಜವಾದ ಸ್ವಾತಂತ್ರ್ಯ ಅಂತ ನನಗನ್ಸುತ್ತೆ. ಧನ್ಯವಾದ.